See the first problem. The following is the balance sheet of Bharat Company Limited on 31st December 2009. Liability side, authorized capital, subscribed capital. See the subscribed capital, 7,500 preference shares of rupees 100 each, rupees 7,50,000. 7,500 preference shares of rupees 100 each, rupees 7,50,000. And 5,000 equity shares of rupees 100 each, rupees 5 lakhs. And sundry creditors, rupees 30,000. Creditors, rupees 30,000. And bank overdraft, 20,000. Bank overdraft, 20,000. On the asset side, patents at cost, 8,50,000. Patents 8,50,000 and leasehold premises 1,30,000 800 1,30,800 premises. Next, plant and machinery 42,200, stock in hand 55,000, discount on issue of shares 15,000, sundry debtors 76,500. Preliminary expenses 12,000, profit and loss account 1,15,000, and cash in hand rupees 500. The company suffered huge losses and were not getting on well, and therefore it was decided to reconstruct the company. The following scheme was adopted. Number one, that preference shares is reduced to an equal number of fully paid shares of rupees 50 each. The company issued 7,000 preference shares of rupees 100 each. The paid up value of preference shares rupees 7,50,000. Now it was reduced to rupees 50 fully paid. Rupees 50 shares are fully paid. ನೀವು ಅದಕ್ಕೆ ಹೇಗೆ ಎಂಟ್ರಿ ಬರೀತೀರಾ ನೋಡಿ, ಫಸ್ಟ್ ಎಂಟ್ರಿ ಫಸ್ಟ್ ಇದು ಕ್ಯಾನ್ಸಲ್ ಆಗ್ತದೆ ಹೌದಾ, 7,50,000 ಇತ್ತು, ನೌ ಇಟ್ ಈಸ್ ರೆಡ್ಯೂಸ್ಡ್ ಟು ರುಪೀಸ್ 50 ಶೇರ್ಸ್ ಆಸ್ ಫುಲ್ಲಿ ಪೇಡ್ ಅಲ್ವಾ. ಸೊ ಫಸ್ಟ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ ಆರ್, ದಟ್ ಈಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ ಆರ್ ಕ್ಯಾನ್ಸಲೇಷನ್, ಫಸ್ಟ್ ಕ್ಯಾಪಿಟಲ್ ಕ್ಯಾನ್ಸಲ್ ಮಾಡಿದೆ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು, 7,50,000. ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ದಟ್ ಈಸ್ ನ್ಯೂ ಪ್ರಿಫರೆನ್ಸ್ ಶೇರ್, ಎಷ್ಟು ನ್ಯೂ ಪ್ರಿಫರೆನ್ಸ್ ಶೇರ್ಸು, ಆನ್ ಈಕ್ವಲ್ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 7,500. 7,500 shares of rupees 50 each. Really, 7,500 of rupees 100 each cancelled. Alva, adu cancel aitu. Yavaga nimma cancel aagutha share capital yavaga ivan nodidhi entry, share capital debit aagutha. Gothaita share capital debit aagutha yavaga cancel aadaga, share capital no cancel aadaga adu debit aagutha, athava shares forfeiture aadaga share capital debit aagutha. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಟ್ ಆರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದದ್ದು 7,50,000 ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ದಟ್ ಈಸ್ ನ್ಯೂಲಿ ಇಶ್ಯೂಡ್. ಎಷ್ಟು ನ್ಯೂ ಶೇರ್ ಕ್ಯಾಪಿಟಲು, ರೆಡ್ಯೂಸ್ ಟು ರುಪೀಸ್ 50 ಈಚ್. ಸೊ 50 ಇಂಟು 7,500 3,75,000. ಅದು ಎಷ್ಟು ನಿಮಗೆ ಡಿಫರೆನ್ಸ್ ಬರುತ್ತೆ, ದಟ್ ಈಸ್ ಟ್ರಾನ್ಸ್ಫರ್ ಟು ಆರ್ ಕ್ರೆಡಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಗೊತ್ತಾಯ್ತಾ, ಗೊತ್ತಾಯ್ತಲ್ಲ. ಫಸ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 100 ಈಸ್ ರೆಡ್ಯೂಸ್ಡ್ ಆಸ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ರುಪೀಸ್ 50 ಈಚ್. ದ ಸೇಮ್ ನಂಬರ್ 7,500 7,50,000, ಇಟ್ ಈಸ್ ರೆಡ್ಯೂಸ್ಡ್ ಟು 7,500 ಶೇರ್ಸ್ ಆಫ್ ರುಪೀಸ್ 50 ಈಚ್. ದ ಶೇರ್ ಕ್ಯಾಪಿಟಲ್ ಆರ್ ಇನ್ ದ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್, ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೇಗೆ ಎಷ್ಟು ತೋರಿಸಬೇಕು, ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್ ಈಸ್ ರುಪೀಸ್ 3,75,000. And the remaining 3,75,000 is capital transfer to capital reduction. This amount, ಯಾವುದಕ್ಕೆ ಯೂಸ್ ಮಾಡ್ತೀರಾ, ದಿಸ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಈಸ್ ಯುಟಿಲೈಸ್ ಟು ರೈಟ್ ಆಫ್ ದ ಡೆಬಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರೀಮಿಯಂ ಎಕ್ಸ್ಪೆನ್ಸಸ್ ಆರ್ ಎನಿ ಅದರ್ ಫಿಕ್ಟೀಷಿಯಸ್ ಅಸೆಟ್ಸ್. ಗೊತ್ತಾಯ್ತಾ, ಇದು ಫಸ್ಟ್ ಎಂಟ್ರಿ. ಏನು ನರಸಲ್ಲಿ ಬರ್ತೀರಿ ನೀವು, ಬೀಯಿಂಗ್ ದ ರಿಡಕ್ಷನ್ ಆಫ್ ಕ್ಯಾಪಿಟಲ್ ಫಸ್ಟ್ ಬರೆದು ಸಾಕಾಗ್ತದೆ, ಅಥವಾ ಬೀಯಿಂಗ್ ದ ಪ್ರಿಫರೆನ್ಸ್ ಶೇರ್ಸ್ ರೆಡ್ಯೂಸ್ಡ್ ಟು ಫುಲ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 50 ಈಚ್ ಆ್ಯಂಡ್ ದ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್.
ಬೀಯಿಂಗ್ ಅನ್ನೋ ವರ್ಡಿಂದ ಸ್ಟಾರ್ಟ್ ಮಾಡಿ ಅಷ್ಟೇ. ನೆಕ್ಸ್ಟ್ ನಂಬರ್ ಟೂ, ಸೆಕೆಂಡ್ ಒನ್ ನೋಡಿ, ದಟ್ ಈಕ್ವಿಟಿ ಶೇರ್ಸ್ ರೆಡ್ಯೂಸ್ ಟು ಆನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ರುಪೀಸ್ 25 ಈಚ್. ಇನ್ ದ ಬ್ಯಾಲೆನ್ಸ್ ಶೀಟ್ ದೇರ್ ವರ್ 5000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಲ್ವಾ. 5000 ಶೇರ್ಸ್ ಆಫ್ ರುಪೀಸ್ 100 ಈಚ್. ನೌ ಇಟ್ ವಾಸ್ ರೆಡ್ಯೂಸ್ ಟು ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ರುಪೀಸ್ 25 ಈಚ್. 5000 ಇಂಟು 25. ಎಂಟ್ರಿಗೆ ಬರೀತೀರಾ ನೀವು? ನಂಬರ್ ಟೂ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ. ಯಾವುದಕ್ಕೆ? ಫಾರ್ ದ ಕ್ಯಾನ್ಸಲೇಷನ್ ಆಫ್ ಓಲ್ಡ್ ಶೇರ್ ಕ್ಯಾಪಿಟಲ್. 5000 ಇಂಟು 100 ಎಷ್ಟು? 5 lakhs. ಸರಿಲ್ವಾ? 5 lakhs. ಟೂ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ರುಪೀಸ್ 25 ಈಚ್. 1 lakh 25,000, ರೈಟ್? 1 lakh 25,000. ಟೂ, ಕ್ಯಾಪಿಟಲ್ ರಿಡಕ್ಷನ್, ದ ಡಿಫರೆನ್ಸ್ ಅಮೌಂಟ್ 3 lakhs 75,000. ಹಿಯರ್ ಆಲ್ಸೋ ಬೀಯಿಂಗ್ ದ ಈಕ್ವಿಟಿ ಶೇರ್ಸ್ ರಿಡ್ಯೂಸ್ ಟು ಎಷ್ಟು? ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ರುಪೀಸ್ 25 ಈಚ್. ಗೊತ್ತಾಗ್ತಾ? ನೆಕ್ಸ್ಟ್ ನಂಬರ್ ತ್ರೀ, ದ ಅಮೌಂಟ್ ದಸ್ ರೆಂಡರ್ಡ್ ಅವೈಲೇಬಲ್ ಫಾರ್ ದಿ ರಿಡಕ್ಷನ್ ಆಫ್ ಅಸೆಟ್ಸ್ ಬಿ ಅಪ್ರೋಪ್ರಿಯೇಟ್ ಆಸ್ ಫಾಲೋಸ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆ್ಯಂಡ್ ಡಿಸ್ಕೌಂಟ್ ಆನ್ ಈಚ್ ಆಫ್ ಶೇರ್ಸ್ ಟು ಬಿ ರಿಟರ್ನ್ ಆಫ್ ಎಂಟೈರ್ಲಿ. ಇನ್ ದ ಬ್ಯಾಲೆನ್ಸ್ ಶೀಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000, ಡಿಸ್ಕೌಂಟ್ ಆನ್ ಈಚ್ ಆಫ್ ಶೇರ್ಸ್ 18,000, 18,000, ಆ್ಯಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1 lakh 15,000, ದ್ಯಾಟ್ ಶುಡ್ ಬಿ ರಿಟರ್ನ್ ಆಫ್ ಎಂಟೈರ್ಲಿ. ರುಪೀಸ್ 30,800 ಆಫ್ ದ ಲೀಸ್ ಹೋಲ್ಡ್ ಪ್ರಿಮೈಸಸ್ ರಿಟರ್ನ್ ಆಫ್, ಆ್ಯಂಡ್ ರುಪೀಸ್ 15,000 ಆಫ್ ಸ್ಟಾಕ್, 20% ಆಫ್ ದ ಪ್ಲಾಂಟೆಡ್ ಮಿಷಿನರಿ ಆ್ಯಂಡ್ ಸಂಡ್ರಿ ಡೇಟಾಸ್ ಆ್ಯಂಡ್ ದ ಬ್ಯಾಲೆನ್ಸ್ ಅವೈಲೇಬಲ್ ಟು ಬಿ ರಿಟರ್ನ್ ಆಫ್ ಪೇಟೆಂಟ್ಸ್. ನೌ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಅಂತರ್ಡ್ ಐತ್ರಿ. ದ ಅಮೌಂಟ್ ಸೋ ರೆಡ್ಯೂಸ್ಡ್ ಸ್ಟೋ 3 lakhs 75,000 ಆ್ಯಂಡ್ 3 lakhs 75,000. ಅಮೌಂಟ್ ಸೋ ರೆಡ್ಯೂಸ್ಡ್, ಇದು ರೆಡ್ಯೂಸ್ ಆದ ಅಮೌಂಟ್ ಹೌದಲ್ವಾ? ಸೊ ಅಮೌಂಟ್ ಸೋ ರೆಡ್ಯೂಸ್ಡ್ ಇಷ್ಟು 7 lakhs 50,000 ಈಸ್ ಟು ಬಿ ಯುಟಿಲೈಸ್ಡ್ ಟು ರೈಟ್ ಆಫ್ ದ ವೇರಿಯಸ್ ಬ್ಯಾಲೆನ್ಸಸ್, ದಟ್ ಈಸ್ ಡೆಬಿಟ್ ಬ್ಯಾಲೆನ್ಸಸ್ ಆ್ಯಂಡ್ ಫಿಕ್ಟೀಷಿಯಸ್ ಅಸೆಟ್ಸ್. ಪ್ರಾಬ್ಲಮ್ ಕೊಟ್ಟಿರುವ ಹಾಗೆ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಟು ಬಿ ರಿಟರ್ನ್ ಆಫ್ ಎಂಟೈರ್ಲಿ ಎಷ್ಟು? 1 lakh 15,000 ಆ್ಯಂಡ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 15,000, 18,000 ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000. ನೆಕ್ಸ್ಟ್ ಲೀಸ್ ಹೋಲ್ಡ್ ಪ್ರಿಮೈಸಸ್ 30,800. ನೆಕ್ಸ್ಟ್ ಸ್ಟಾಕ್, ಸ್ಟಾಕ್ 15,000, ಟು ಸ್ಟಾಕ್ 15,000, ಟು ಪ್ಲಾಂಟೆಡ್ ಮಿಷನರಿ 20% ಆಫ್ ಪ್ಲಾಂಟೆಡ್ ಮಿಷನರಿ. ಪ್ಲಾಂಟೆಡ್ ಮಿಷನ್ ಗಿವಿನ್ ದ ಪ್ರಾಬ್ಲಮ್ 42,200. ಸೊ 20% ಎಷ್ಟು ಬರ್ತದೆ? 42,200. 20% ಕಮ್ಸ್ ಟು 8,440 ಪ್ಲಾಂಟೆಡ್ ಮಿಷನರಿ. ಆ್ಯಂಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್, ದಟ್ಸ್ ಆಲ್ಸೋ ಆಕ್ಟ್ 20% ಆಫ್ ಸಂಡಿ ಡೆಟರ್ಸ್, ವಿಚ್ ಇಸ್ ಟುಡ್ ಡೆಟ್ ರುಪೀಸ್ 76,500 ಕಮ್ಸ್ ರುಪೀಸ್ 15,300. ಆ್ಯಂಡ್ ಪೇಟೆಂಟ್ಸ್, ಪೇಟೆಂಟ್ಸ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ದ ಬ್ಯಾಲೆನ್ಸ್ ಅವೈಲೇಬಲ್ ಟು ಬಿ ರಿಟರ್ನ್ ಆಫ್ ಪೇಟೆಂಟ್ಸ್. ಸೊ 7 lakhs 50,000 ಇಂದ ಅಷ್ಟೆಲ್ಲವನ್ನು ಲೆಸ್ ಮಾಡಿದ್ರೆ ಯಾವುದ್ರಲ್ಲಿ ರೈಟ್ ಆಫ್ ಮಾಡೋದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಡಿಸ್ಕೌಂಟ್ ರೀಚ್ ಆಫ್ ಶೇರ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ದೆನ್ ಪ್ರಿಮೈಸಸ್, ಸರಿಲ್ಲ, ಸ್ಟಾಕ್, ಪ್ಲಾಂಟೆಡ್ ಮಿಷನರಿ, ಡೆಟರ್ಸ್. ಇನ್ನೇನು ಉಳಿತದೆ ಅಮೌಂಟು? ದ್ಯಾಟ್ ಶುಡ್ ಬಿ ರಿಟರ್ನ್ ಆಫ್ ಇಗೇನ್ಸ್ಟ್ ಆಸ್ ಪೇಟೆಂಟ್ಸ್. ದ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 5 lakhs 35,460. 5 lakhs 35,460 ದ ಅವೈಲೇಬಲ್ ಬ್ಯಾಲೆನ್ಸ್. ಕೆಲವು ಸಲ ಏನಾಗ್ತದೆ ಹೇಳಿದ್ರೆ ಎಲ್ಲ ರೈಟ್ ಆಫ್ ಆದ್ರೂ ಬ್ಯಾಲೆನ್ಸ್ ಉಳಿತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಕ್ಯಾಪಿಟಲ್ ರಿಡಕ್ಷನ್ ಈಸ್ 10 lakhs, ಗೊತ್ತಾಯ್ತಾ? ಈಗೆಲ್ಲ ರೈಟ್ ಆಫ್ ಆದ್ರೆ ಇನ್ನೂ ಉಳಿತದೆ ಅಮೌಂಟ್ 2 lakhs 50,000. ಇನ್ ಸಚ್ ಕೇಸ್ ದ ಬ್ಯಾಲೆನ್ಸಿಂಗ್ ಫಿಗರ್ ಅವೈಲೇಬಲ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್.
ಕ್ಯಾಪಿಟಲ್ ರಿಡಕ್ಷನ್ ಆಫ್ 28 ಆರ್ ಟು ಕ್ಯಾಪಿಟಲ್ ರಿಸರ್ವ್. ನಾವಿಲ್ಲಿ ಕಂಬೈನ್ ಎಂಟ್ರಿ ಬರ್ಕೊಂಡಿದ್ದೀವಿ ಅಷ್ಟೇ. ಕೆಲವು ಏನಾಗ್ತದೆ, ಕ್ಯಾಪಿಟಲ್ ರಿಡಕ್ಷನ್ ಆಫ್ 28 ಆರ್ ಪ್ರಾಫಿಟ್ ಲಾಸ್ ಅಕೌಂಟ್ ಒಂದು, ಕ್ಯಾಪಿಟಲ್ ರಿಡಕ್ಷನ್ ಆಫ್ 28 ಆರ್ ಡಿಸ್ಕೌಂಟ್ ಆಫ್ ಶೇರ್ಸ್, ಕ್ಯಾಪಿಟಲ್ ರಿಡಕ್ಷನ್ ಆಫ್ 28 ಆರ್ ಪ್ರೀಮಿಯಂ ಎಕ್ಸ್ಪೆನ್ಸ್ ಅದರ ಬದಲು ಕಾಂಪೌಂಡ್ ಎಂಟ್ರಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಜನರಲ್ ಎಂಟ್ರಿ ಕ್ಲಿಯರ್, ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಇಲ್ಲೇ ಆಯಿತು ಎರಡು ಎಂಟ್ರಿಯಲ್ಲಿ. ಆನಂತರ ಸೊ ರಿಡ್ಯೂಸ್ಡ್ ಅಮೌಂಟ್ ಈಸ್ ಯುಟಿಲೈಸ್ ಟು ರಿಟರ್ನ್ ಆಫ್ ದ ಅಕ್ಯುಮುಲೇಟೆಡ್ ಲಾಸಸ್ ಆ್ಯಂಡ್ ಫಿಕ್ಟೀಷಿಯಸ್ ಅಸೆಟ್ಸ್. ಸೊ ರೈಟ್ ಆಫ್ ಮಾಡುವಾಗ ಕ್ಯಾಪಿಟಲ್ಸ್ಗಳು ಡೆಬಿಟ್ ಮಾಡಿ. ಕೆಲವು ಸಲ ಪ್ರಾಬ್ಲಮಲ್ಲಿ ಪ್ರಿಪೇರ್ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಅಂತ ಹೇಳ್ತಾರೆ, ರೀಕನ್ಸ್ಟ್ರಕ್ಷನ್ ಅಕೌಂಟ್. ಅವಾಗ ನೀವು ನೋಡಬೇಕು ಇಲ್ಲಿ ಎಲ್ಲ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು ರೀಕನ್ಸ್ಟ್ರಕ್ಷನ್ ಅಕೌಂಟ್ ಅಂತ ಹೇಳಿದ್ದು. ಪ್ರಿಪೇರ್ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಅಂತ ಹೇಳಿದರೆ ಆಗ ಇನ್ಸ್ಟೆಡ್ ಆಫ್ ರೈಟಿಂಗ್ ಕ್ಯಾಪಿಟಲ್ ರಿಡಕ್ಷನ್ ಯು ಶುಡ್ ರೈಟ್ ರೀಕನ್ಸ್ಟ್ರಕ್ಷನ್ ಅಕೌಂಟ್. ಗೊತ್ತಾಗ್ತದ? ಕ್ಯಾಪಿಟಲ್ ರಿಡಕ್ಷನ್ ಏನು ಕೇಳದಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಮಾಡ್ಕೊಳ್ಳಿ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಇದ್ರೆ ಏನು ಮಾಡ್ತೀರಾ? ಇಲ್ಲೇ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇಟ್ ಆರ್ ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ನಾಟ್ ಟು ಬ್ಯಾಂಕ್. ಗೊತ್ತಾ? ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸ್ ಅಷ್ಟು ಮಾತ್ರ ಅದರಲ್ಲಿ ಇರುವಂಥದ್ದು. ಒಂದು ಯಾವುದಾದ್ರು ರೈಟ್ ಆಫ್ ಮಾಡ್ತೀರಾ ಬ್ಯಾಲೆನ್ಸ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇವಾಗ ಬ್ಯಾಲೆನ್ಸ್ ಇಟ್ ನೋಡಿ, ಪ್ರಾಬ್ಲಮ್ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟು ಆಥರೈಸ್ಡ್ ಕ್ಯಾಪಿಟಲ್ 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್, 10,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅದನ್ನು ಹಾಗೆ ಬರ್ಕೊಳ್ಬೇಕು ನೀವು. ಅದು ಚೇಂಜ್ ಆಗೋದಿಲ್ಲ. 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್, 10,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್. ನೆಕ್ಸ್ಟ್ ಸಬ್ಸ್ಕ್ರೈಬರ್ ಕ್ಯಾಪಿಟಲ್ ಅವಾಗ ಚೇಂಜ್ ಆಗ್ತದೆ. ಏನು ಮಾಡಿದ್ರೆ ನೀವು ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆರ್ ರೆಡ್ಯೂಸ್ ಟು ದ ಪೀರಿಯಡ್ ಆಫ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು? ರುಪೀಸ್ 50. ಸರಿಯಾ? ರೆಡ್ಯೂಸ್ ಟು ರುಪೀಸ್ 50 ಶೇರ್ ಅಲ್ವಾ? ಪೀರಿಯಡ್ ಆಫ್ ವ್ಯಾಲ್ಯೂ ಫುಲ್ಲಿ ಪೇಡ್ ಆಸ್ ರುಪೀಸ್ 50, ಈಕ್ವಿಟಿ ಶೇರ್ಸು ರುಪೀಸ್ 25. ಅದರಿಂದ ಸಬ್ಸ್ಕ್ರೈಬರ್ ಕ್ಯಾಪಿಟಲ್ ಬರೆಯುವಾಗ ನೀವು 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 50 ಈಚ್. ಗೊತ್ತಾಯ್ತಾ? ಆಫ್ ರುಪೀಸ್ 100 ಈಚ್ 50 ಪೇಡ್ ಅಪ್ ಅಲ್ಲ. ಗೊತ್ತಾಗ್ತದ? ಆಫ್ ರುಪೀಸ್ 100 ಈಚ್ 50 ಪೇಡ್ ಅಪ್ ಅಲ್ಲ, ಬದಲಾಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ ಸಾರಿ ಎಷ್ಟದು 7,500 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 50 ಈಚ್ 3,75,000 ಆ್ಯಂಡ್ 5,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 25 ಈಚ್ 1,25,000. ಹೆನ್ಸ್ ದ ಟೋಟಲ್ ಶೇರ್ ಕ್ಯಾಪಿಟಲ್ ರುಪೀಸ್ 5,00,000. ನೆಕ್ಸ್ಟ್ ಸಂಡ್ರಿ ಕ್ರೆಡಿಟರ್ ಅದೇನು ಚೇಂಜ್ ಆಗಿದ? ನೋ. ಕೆಲವು ಸಲ ಏನಿರ್ತದೆ, ಸಂಡಿಕೇಟರ್ ಸ್ವಲ್ಪ ಫಾರ್ಗೋ ಅಮೌಂಟ್ ಅವರು ಸರೆಂಡರ್ ಮಾಡ್ತಾರೆ, ಆಗೇನು ಮಾಡ್ತೀರಾ ನೀವು? ಸಂಡಿಕೇಟರ್ಸ್ ಕಡಿಮೆ ಆದರೆ ಆಗ ನೀವು ಎಂಟ್ರಿ ಬರೀತೇನು, ರಿಟರ್ನ್ಸ್ ಅಕೌಂಟ್ ಇಟ್ ಆರ್ ಟು ಕ್ಯಾಪಿಟಲ್ ರಿಡಕ್ಷನ್. ಈಗ ನೋಡಿ 30,000 ಇದೆ, ಅವ್ರೇನು ಮಾಡ್ತಾರೆ 10,000 ಬಿಟ್ಬಿಡ್ತಾರೆ ಸಂಡಿ ಕ್ರೆಡಿಟರ್ಸ್. ಆಗ ಎಂಟ್ರಿ ಬಿಡ್ತೀರಿ ನೀವು ಕ್ರೆಡಿಟರ್ಸ್ ಅಕೌಂಟ್ ಇಟ್ ಆರ್ ಟು ಕ್ಯಾಪಿಟಲ್ ರಿಡಕ್ಷನ್. ಯಾಕೆ ಹೇಳಿ? ಕ್ರೆಡಿಟರ್ಸ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. 10,000 ಡೆಬಿಟ್ ಮಾಡಿ ಆಗ ನೀವು ಕ್ರೆಡಿಟರ್ಸ್ ಕೊಡಬೇಕಾದ್ರೆ ಎಷ್ಟು? 20,000 ಮಾತ್ರ. ಗೊತ್ತಾಯ್ತಾ? ಅದು ಕ್ರೆಡಿಟರ್ಸ್ ಅಕೌಂಟ್ ಇಟ್ ಆರ್ ಟು ಕ್ಯಾಪಿಟಲ್ ರಿಡಕ್ಷನ್. ಯಾವಾಗ ಈಫ್ ದ ಕ್ಲೇಮ್ಸ್ ಆಫ್ ದ ಕ್ರೆಡಿಟರ್ಸ್ ಆರ್ ರೆಡ್ಯೂಸ್. ಅದೇ ರೀತಿ ಡಿಬೆಂಚರ್ ಹೋಲ್ಡರ್ಸ್ ಕ್ಲೇಮ್ಸ್ ರೆಡ್ಯೂಸ್ ಸೇಮ್ ಎಂಟ್ರಿ, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಇಟ್ ಆರ್ ಟು ಕ್ಯಾಪಿಟಲ್ ರಿಡಕ್ಷನ್. ಸೊ ಇಲ್ಲಿ ಸಂಡಿಕೇಟರ್ಸ್ ಏನು ಚೇಂಜ್ ಆಗಲಿಲ್ವಾ? ಸೊ ಸಂಡಿಕೇಟರ್ಸ್ ಸೇಮ್ ಅಮೌಂಟ್ ರುಪೀಸ್ 30,000, ಬ್ಯಾಂಕ್ ಓವರ್ ಡ್ರಾಫ್ಟ್ ರುಪೀಸ್ 20,000. ಆನ್ ದ ಅಸೆಟ್ ಸೈಡ್ ಪೇಟೆಂಟ್ ಎಟ್ ಕಾಸ್ಟ್, ಪೇಟೆಂಟ್ಸ್ ವ್ಯಾರ್ ರಿಟರ್ನ್ ಆಫ್ ಅಲ್ವಾ ಇಲ್ಲಿ ಪ್ರೊಟೆಕ್ಷನ್ ಆಫ್ ರುಪೀಸ್ 5,35,460. ಒರಿಜಿನಲ್ ಇನ್ ದ ಬ್ಯಾಲೆನ್ಸ್ ಶೀಟ್ ಪೇಟೆಂಟ್ಸ್ ಕಾಸ್ಟ್ ಎಟ್ 8,50,000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಹೇಗೆ ಬರೆಯೋದು? ಪೇಟೆಂಟ್ ಎಟ್ ಕಾಸ್ಟ್ 8,50,000 ಲೆಸ್ ರಿಟರ್ನ್ ಆಫ್ ಎಷ್ಟು? 5,35,460. ದ ಬ್ಯಾಲೆನ್ಸ್ ಫಿಗರ್ನ ಔಟರ್ ಕಾಲಮ್ಗೆ ಬರ್ಕೊಳ್ಬೇಕು. ಅದೇ ರೀತಿ ಮೆಷಿನರಿ 42,200 ಲೆಸ್ ರಿಟರ್ನ್ ಆಫ್ 8,440, 33,760. ಆ್ಯಂಡ್ ಪೇಟೆಂಟ್ಸ್ ಸಾರಿ ಲೀಸ್ ಹೋಲ್ಡ್ ಪ್ರಮೈಸಸ್ 1,30,800 ಲೆಸ್ ರಿಟರ್ನ್ ಆಫ್ 30,800. ಹೆನ್ಸ್ ದ ಲೀಸ್ ಹೋಲ್ಡ್ ಪ್ರಮೈಸಸ್ ರುಪೀಸ್ 1,00,000. ಸ್ಟಾಕ್ ಆಫ್ಟರ್ ರಿಟರ್ನ್ ಆಫ್ ರುಪೀಸ್ 40,000 ಆ್ಯಂಡ್ ಡೆಟಾರ್ಸ್ 61,200 ಆ್ಯಂಡ್ ಕ್ಯಾಶ್ ಇನ್ ಹ್ಯಾಂಡ್ ರುಪೀಸ್ 500. ಹೆನ್ಸ್ ದ ಬ್ಯಾಲೆನ್ಸ್ ಶೀಟ್ ಟೋಟಲ್ ರುಪೀಸ್ 5,50,000. ಇಷ್ಟಲ್ವಾ? 5,50,000.